ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ಹಿರಿಯವರಾದ ನಿಮಗೆಲ್ಲರಿಗೂ ನಾನು ಮಾಡುವ ವಂದನೆಗಳು ಮತ್ತು ದಕ್ಷಿಣ ಕನ್ನಡ ಕೇಟರಿಂಗ್ ಮಾಲಕ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ. ಇವತ್ತು ನಾನು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಇರಲಿಲ್ಲ ಈ ಟೈಪ್ ನೀವು ನನ್ನ ಸನ್ಮಾನ ಮಾಡಿ ಈ ಟೈಪ್ ಎಲ್ಲ ಮಾಡ್ತೀರಂತ, ಯಾಕಂದ್ರೆ ಎಲ್ಲಾ ಕೇಟರಿಂಗ್ ಅವರು ಒಟ್ಟಾಗಿ ಒಂದು ಮಾಡ್ತಾ ಇದ್ರಂತ ಒಂದು ಖುಷಿಯಲ್ಲಿ ಬೆಂಗಳೂರಿಂದ ಓಡ್ ಬಂದೆ. ನನಗೆ ಹೇಳೂ ಇಲ್ಲ ಡೀಟು ಸಹ ಇರಲಿಲ್ಲ. ನಮ್ಗೊಂದು ಎಣ್ಣೆ ಡಬ್ಬೆ ಕೊಟ್ರು ಕೂತ್ಕೊಳ್ಳಿಕ್ಕೆ, ಆ ಡ್ರೈವರ್ ಬ್ರೇಕ್ ಹಾಕುದು ಎಣ್ಣೆ ಡಬ್ಬ ಮುಂದೋಡು ಪುನಃ ಎತ್ಕೊಂಡು ನಿನ್ ಕೂತ್ಕೊಂಡು ಅಂತ ಪರಿಸ್ಥಿತಿ. ನಾವು ಬಾಂಬೆಗೆ ಹೋದಾಗ ತುಂಬಾ ಕಷ್ಟಪಟ್ಟು ಸಣ್ಣ ಹೋಟ್ಲಲ್ಲಿ ಬಿ ಎಸ್ ಟಿ ಕ್ಯಾಂಟೀನ್ ಸಣ್ಣ ಸಣ್ಣ ಹೋಟ್ಲಲ್ಲೆಲ್ಲ ಕುಕ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಫೈವ್ ಸ್ಟಾರ್ ಅಲ್ಲಿ ಜಾಯ್ನ್ ಆದೆ. ಒಂದ್ ಮೂರ್ನಾಲ್ಕು ಫೈವ್ ಸ್ಟಾರ್ ಅಲ್ಲಿ ಕೆಲಸ ಮಾಡ್ತಾ ಶೇಪ್ ಆಗಿ ಒಳ್ಳೆ ಕಿಚನ್ ಹೆಡ್ ಆಗಿದ್ದೆ. ಆವಾಗ ನಾವು ಡಿಪ್ಲೊಮಾ ಡಿಗ್ರಿ ಏನ್ ಮಾಡ್ಲಿರ್ಲಿಲ್ಲ, ಫೈವ್ ಸ್ಟಾರ್ ಅಲ್ಲಿ ಒಂದು ಲಿಮಿಟ್ ಇರ್ತಲೇ ಇದ್ದು ಏನಾದ್ರು ಮಾಡಿ ತೋರಿಸ್ಬೇಕಂತ ಒಂದು ಹಠ ಇತ್ತು. ಆವಾಗ 2008 ನಾವೊಂದು ಕೇಟರಿಂಗ್ ಕಂಪನಿಯನ್ನು ಓಪನ್ ಮಾಡಿದ್ದೇನೆ ಶೇಪ್ ಟಾಕ್ ಅಂತ. ಶೇಪ್ ಅಂದ್ರೆ ಆ ಕಿಚನ್ ಗೆ ಹೆಡ್ ಆಗಿರ್ತಾರೆ ಅವರಿಗೆ ಶೇಪ್ ಅಂತ. ಟಾಕ್ ಅಂದ್ರೆ ಒಬ್ಬ ಅಡುಗೆ ಬಗ್ಗೆ ಹೇಳಬಲ್ಲ ಅಂದ್ರೆ ಆ ಕಿಚನ್ ಯಾರು ಹೆಡ್ ಅಡುಗೆ ಮಾಡಿದಾನೆ ಅವನೇ ಹೇಳಬಲ್ಲ ಅಂತ. ಅದಕ್ಕೋಸ್ಕರ ಹೆಸರಿಟ್ಟಿದ್ದೇನೆ. ಮಾಡ್ತಾ ಮಾಡ್ತಾ ನಾವು ಬಾಂಬೆ ಪುಣೆ ಹೈದರಾಬಾದ್ ಜಾರ್ಖಂಡ್ ಈಗ ತಿರುಪತಿ ಎಲ್ಲ ಕಡೆ ಮಾಡ್ತಾ ನಾನು 4,500 ಜನ ಈಗ ಕೆಲಸ ಮಾಡ್ತಾ ಇದ್ದಾರೆ. ಅದು ನನ್ನ ಭಾಗ್ಯ. ಯಾಕಂದ್ರೆ ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡದವರು 750 ಜನ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಬಂದಂತ ಇದು ಮತ್ತೊಬ್ಬರಿಗೆ ಬರಬಾರ್ದು ಅಂತ ನಾನು ಒಂದು 40-50 ಜನ ಮಕ್ಕಳನ್ನ ದತ್ತು ತಗೊಂಡು ಈಗ ಅವರು ಕೆಲವರು ಸಿಎ ಲೆವೆಲ್ ಅಲ್ಲಿ ಹೋಗ್ತಾ ಇದ್ದಾರೆ. ಅದು ಆ ದೇವರು ಕೊಟ್ಟು ನನಗೆ ಭಾಗ್ಯ. ಯಾಕಂದ್ರೆ ಇದೇ ಟೈಪ್ ಒಂದು ಅಸೋಸಿಯೇಷನ್ ಮಾಡ್ಬೇಕಂತ ಬಾಂಬೆಯಲ್ಲಿ ತುಂಬಾ ಶ್ರಮ ಪಟ್ಟೆ. ನಾವು 100 ಜನ ಕಟ್ಟರು ಒಗ್ಗಟ್ಟು ಮಾಡ್ಲಿಕ್ಕೂ ಟ್ರೈ ಮಾಡಿದೆ. ಒಗ್ಗಟ್ಟು ಮಾಡಿಯೋ ತುಂಗಾ ಹೋಗಿ ನೋಡಿ ಕಟ್ಟು ಕಟ್ಟು ಏನೇ ಒಂದು ಸ್ಲಿಪ್ ಇರದೆ ಪ್ರೋಗ್ರಾಮ್ ಅಲ್ಲಿ ಒಳ್ಳೆ ರೀತಿಯ ಒಂದು ಅರೇಂಜ್ಮೆಂಟ್ ಮಾಡಿದ್ರ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ನಾವು ಕೂಡ ನಿಮ್ ಜೊತೆ ಕೂಡಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಮಾಡಿ. ಯಾಕಂದ್ರೆ ನಾವು ಕಣ್ಣೀರು ತೊಳೆದು ಈಗ ಈ ಲೆವೆಲ್ ಬಂದಿದ್ದೇವೆ. ಆ ದೇವರ ಅನುಗ್ರಹ ಇದ್ರೆ ಈಗ 4 ಅಂದ್ರೆ ನಾಳೆ 6,000 ಜನ ಆಗ್ಬೇಕಂತ ನಮ್ಮ ಆಸೆನೆ. ಹಾಗೆ ಇನ್ನು ಎಷ್ಟೋ ಜನ ಸ್ಟೂಡೆಂಟ್ ಗೆ ನಾನು ಸ್ವಂತ ಒಂದು ಊರಲ್ಲಿ ಒಂದು ಟ್ರಸ್ಟಿ ಸಹ ಓಪನ್ ಮಾಡಿದ್ದೇನೆ, ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಂತ. ಅದೇ ನಮ್ಮೂರಲ್ಲಿ ಒಂದು ಗವರ್ಮೆಂಟ್ ಶಾಲೆ ಇದೆ 4-5 ಶಾಲೆಗೆ. ಆ ಇಬ್ಬರೇ ಯಾರು ನಾನು ಬುಕ್ಸ್ ಬ್ಯಾಗ್ಸ್ ಎಲ್ಲ ನನ್ನ ಪರವಾಗಿ ಕೊಡ್ತಾ ಇದ್ದೇನೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕನ್ನೋದೇ ನನ್ನ ಆಸೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನನ್ನ 2 ಮಾತು ಮುಗಿಸ್ತೇನೆ. ಜೈ.